ನಮಸ್ಕಾರ, ನಾನು ನಿಮ್ಮ ಪುನೀತ್. ಏನಪ್ಪ ಸೆಂಟ್ರಲ್ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ, ಇದು ಯಾವುದು ಪ್ರಮೋಷನ್ ಅಲ್ಲ. ಎಲ್ಲಿ ಸ್ಟಾರ್ಟ್ ಮಾಡಿ ಎಲ್ಲಿ ಎಂಡ್ ಮಾಡಿದೀವಿ ಅಂತ ನಾವು ಎಕ್ಸ್ಪ್ಲೈನ್ ಮಾಡಿಲ್ಲ. ಸೊ ಇದಕ್ ಮೇಲೆ ನಮ್ಮ ವಿಡಿಯೋದಲ್ಲಿ ಚೇಂಜಸ್ ಆಗಿರ್ಲಿ, ಯಾವ ವಿಡಿಯೋ ಏನಕ್ಕೆ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಆಮೇಲೆ ವಿಡಿಯೋ ಒಳಗೆ ಹೋಗೋಣ. ಇದು ಕನ್ನಡ ರಾಜ್ಯೋತ್ಸವಗೆ ಆಚರಣೆ ಮಾಡಿದ್ದು ನಮ್ಮ ಫ್ರೆಂಡ್ ಚಡ್ಡಿ ದೋಸ್ತ ಅಂತ ಗೊತ್ತಲ್ವಾ. ಆಟೋ ಸ್ಟ್ಯಾಂಡ್ ಓಪನಿಂಗ್ ಇತ್ತು. ಸೊ ಎಲ್ಲಾರನ್ನು ಕರೆದು ಸನ್ಮಾನ ಮಾಡಿ ಅವೇರ್ನೆಸ್ಗೋಸ್ಕರ ಒಂದು ಪ್ರೋಗ್ರಾಮ್ ಮಾಡಿದ್ರು, ಅನ್ನದಾನ ಮಾಡಿದ್ರು. ಸೊ ಎಲ್ಲ ವಿಡಿಯೋ ನೀನೇ ಮಾಡಬೇಕು ಅಂತ ಹೇಳಿದ್ದ. ಆಹ್ವಾನಿಸಿದ್ರು, ಅವ್ರಿಗೆ ವೇದಿಕೆಗೆ ಬಂದಿದ್ದಾರೆ. ಈಗ ಪೂಜೆ ಮುಗಿಸಿ ಧ್ವಜಾರೋಹಣ ಮಾಡೋ ಕಾರ್ಯಕ್ರಮ ಇದೆ. ಆಧಾರ ಮೇಲೆ ಅನ್ನ ಸರ್ಪಣೆ ಮಾಡ್ತಾರೆ.
ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಇವತ್ತು ನಮ್ಮ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಆಟೋ ಸ್ಟ್ಯಾಂಡಿನ ಉದ್ಘಾಟನೆ ಈಗ ತಾನೇ ನೆರವೇರಿದೆ. ಎಲ್ಲ ನಮ್ಮ ಈ ಸಂಘದ ಪದಾಧಿಕಾರಿಗಳೇ, ಎಲ್ಲ ಆಟೋ ರಿಕ್ಷಾ ಚಾಲಕರೇ, ಅಂಬೇಡ್ಕರ್ ಆಟೋ ಸ್ಟ್ಯಾಂಡ್ ಮುಖಾಂತರ ಚೆನ್ನಾಗಿ ನಡೆಸಿ ಅಂತ ನಿಮಗೆಲ್ಲರಿಗೂ ಹೇಳಿ ಈಗ ಎಲ್ಲ ನೀಟಾಗಿ ಮಾಡಿಕೊಟ್ಟಿದ್ದೀವಿ. ನೀವು ಕೂಡ ಸ್ವಲ್ಪ ಎಲ್ಲ ನೀಟಾಗಿ ಮಾಡಿದ್ದೀರಾ. ಇದಂಗೆ ಒಳ್ಳೆಯ ಸ್ವಚ್ಛವಾಗಿ ಇಟ್ಕೊಂಡು ಇದನ್ನು ಒಂದು ಒಳ್ಳೆಯ ಒಂದು ಇದಾಗಬೇಕು ಅಂದರೆ ಇದೊಂದು ಬ್ಲ್ಯಾಕ್ ಸ್ಪಾಟ್ ಆಗಬಾರ್ದು. ಒಳ್ಳೆ ನೀಟಾಗಿ ಕ್ಲೀನಾಗಿ ಇಟ್ಕೊಂಡು ಇದನ್ನು ನೀವು ಉಪಯೋಗಿಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮ ಒಂದು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವದ ಇವತ್ತು ಧ್ವಜಾರೋಹಣೆ ಆಗಿದೆ, ಅನ್ನದಾನ ಇಟ್ಕೊಂಡಿದ್ದೀರಾ. ನಿಮಗೆಲ್ಲ ಈ ಕನ್ನಡ ಒಂದು ಧ್ವಜಸ್ತಂಭವನ್ನು ಇಲ್ಲಿ ಕನ್ನಡ ಬಾವುಟವನ್ನು ಆರಿಸಿದ್ದಕ್ಕೆ ನಿಮಗೆಲ್ಲರೂ ಕೂಡ ನಾನು ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಫೋಟೋ ತೆಗಿತಾನೆ ಇದ್ರು ಹೋಗ್ರಿ ಹೋಗ್ರಿ ಈಗ ಎಸ್ ಎಸ್ ಸಿ ಅಧ್ಯಕ್ಷ ಎಲ್ಲ ಧನ್ಯವಾದಗಳು. ಪುನೀತ ಎಲ್ಲ ಗಣ್ಯರು ಬಂದು ನಾವು ಅನ್ನದಾನ ಮಾಡಿದ್ದು ಅನ್ನವನ್ನು ಪೂರ್ವಕವಾಗಿ ಊಟ ಮಾಡಿ ಹೋಗ್ಬೇಕೆಂದು ವಿನಂತಿ. ಮತ್ತೆ ಇಲ್ಲಿ ನಡೆದಿರುವ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಗಣ್ಯರಿಗೆ